ಘಟಿಕೋತ್ಸವವು 12:05 ನಡೆಯುತ್ತೆ ನವರಂಗದಲ್ಲಿ. ಅಲ್ಲಿ ಕರ್ನಾಟಕದ ಹಿರಿಯ ಸಾಹಿತಿಗಳನ್ನು ನಾವು ಗೌರವಿಸ್ತಾ ಇದ್ದೀವಿ ನಾಡೋಜ ಪದವಿಯನ್ನು ಕೊಟ್ಟು. ಅದರಲ್ಲಿ ಶರಣ ಸಾಹಿತ್ಯ ಮತ್ತು ಜಾನಪದದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗುರು ಚನ್ನಬಸಪ್ಪ ಅವರಿಗೆ ಈ ಬಾರಿಯ ನಾಡೋಜವನ್ನು ಕೊಡಮಾಡಲಾಗ್ತದೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮೈಸೂರಿನ ಭಾಷಂ ಸ್ವಾಮೀಜಿ ಅವರಿಗೆ ನಾಡೋಜವನ್ನು ಕೂಡ ಕೊಡಮಾಡಲಾಗ್ತಾ ಇದೆ. ಜೊತೆಗೆ ಶಾಸ್ತ್ರ ಸಾಹಿತ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರಿಗೆ ಈ ಬಾರಿಯ ನಾಡೋಜವನ್ನು ಕೊಡಮಾಡಲಾಗ್ತಾ ಇದೆ. ಅದರ ಜೊತೆಗೆ 4 ಪದವಿ ಮಾಡಿರ್ತಕ್ಕಂಥ ಡಿಲಿಟ್ ಪದವೀಧರರಿಗೆ ಪದವಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಜೊತೆಗೆ ಕನ್ನಡ ವಿಶ್ವವಿದ್ಯಾಲಯದ 100 ವಿದ್ಯಾರ್ಥಿಗಳಿಗೆ ವಿವಿಧ ನಿಕಾಯಗಳು ವಿವಿಧ ವಿಭಾಗಗಳಲ್ಲಿ ಪಿ ಎಚ್ ಡಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಪದವಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಜೊತೆಗೆ ಕನ್ನಡ ವಿಶ್ವವಿದ್ಯಾಲಯದ ಬೇರೆ ಬೇರೆ ಶಿಕ್ಷಣ ಕೇಂದ್ರಗಳ ಒಟ್ಟು ವಿದ್ಯಾರ್ಥಿಗಳು 1380 ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರವನ್ನು ಅವತ್ತು ನೀಡಲಾಗ್ತಾ ಇದೆ. ಜೊತೆಗೆ ಕನ್ನಡ ವಿಶ್ವವಿದ್ಯಾಲಯದ 12 ನಡೀತಕ್ಕಂಥ 30 ಘಟಿಕೋತ್ಸವದ ನಂತರ 13 ಇದುವರೆಗೂ ನಡೆದು ಬಂದಿರತಕ್ಕಂಥ ನಮ್ಮ ಹಬ್ಬ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ ವಿವಿಧ ಕ್ರೀಡೆಗಳಲ್ಲಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೆ ಕನ್ನಡ ವಿಶ್ವವಿದ್ಯಾಲಯದ ಕುಟುಂಬದ ಸದಸ್ಯರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಗ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವತ್ತು ಕನ್ನಡ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಕನ್ನಡ ವಿಶ್ವವಿದ್ಯಾಲಯದ ಎಲ್ಲ ಕುಟುಂಬದ ಸದಸ್ಯರು ಒಂದೆಡೆ ಸೇರಿ ಒಂದು ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಆರಂಭದಿಂದಲೂ ಕೂಡ ನಡ್ಕೊಳ್ತಾ ಬರ್ತಾ ಇದೆ. ಸರ್, ಘಟಿಕೋತ್ಸವದ ಬಹಳ ಮುಖ್ಯವಾಗಿ ಘಟಿಕೋತ್ಸವದ ಭಾಷಣವನ್ನು ಈ ಸರಿ ನಮ್ಮವರೇ ಆಗಿರ್ತಕ್ಕಂಥ ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿ ಅವರು ಬುಡಕಟ್ಟು ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳು ಘಟಿಕೋತ್ಸವ ಭಾಷಣವನ್ನು ಮಾಡ್ತಾರೆ. ಹಾಗಾಗಿ ಈ ಬಾರಿಯ ಘಟಿಕೋತ್ಸವ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ನಡೆಯುತ್ತೆ. ಹಾಗಾಗಿ ಸದಸ್ಯರು ಕೂಡ ಈ ಘಟಿಕೋತ್ಸವ ಸಮಾರಂಭಕ್ಕೆ ಸಾಕ್ಷಿಗಳು ಆಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. 4 ಈ ವರ್ಷ ಡಿಲಿಟ್ ಪದವಿಯನ್ನು ಪಡೀತಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಮುರುಘಶರಣರು ಡಿಲಿಟನ್ನು ಪಡ್ಕೊಳ್ತಾರೆ. ಅದರ ಜೊತೆಗೆ ಪದ್ಮರಾಜ ದಂಡವತೆ ಅಂತಕ್ಕಂಥ ಒಬ್ಬರು ಪತ್ರಕರ್ತರು ಹಿರಿಯ ಪತ್ರಕರ್ತರು ಕೊಡ್ತಾರೆ. ಜೊತೆಗೆ ಪರಿಸರ ತಜ್ಞ ಕಳಕುಳಿ ವಿಠಲ್ ಹೆಗಡೆ ಅವರು ಮತ್ತು ಚರಿತ್ರೆಯ ಪ್ರಾಧ್ಯಾಪಕ ಡಿ ಎಸ್ ಪುಟ್ಟಸ್ವಾಮಿ ಅವರು ಕೂಡ ಈ ಬಾರಿಯ ಡಿಲಿಟ್ ಪದವಿಗೆ ಭಾಜನರಾಗಿದ್ದಾರೆ. ಅತ್ಯಂತ ಸಂತೋಷದ ಸಂಗತಿಯನ್ನು ತಿಳಿಸೋದಕ್ಕೆ ನಾನು ಸಂತೋಷಪಡುತ್ತೇನೆ. ನಮಸ್ಕಾರ.